ನಾನು ಭಾಸ್ಕರ್ ಪ್ರಸಾದ್ ಅಂತ. ಈ ಚಿತ್ರದ ಕತೆ ಕಟ್ಟೋದ್ರಿಂದ ಹಿಡಿದು ಇಲ್ಲಿವರೆಗೂ ಜೊತೆನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋನು. ಈ ಫಿಲಮ್ ಯಾಕೆ ಕನ್ನಡಿಗರು ನೋಡಬೇಕು ಅನ್ನೋದಕ್ಕೆ ಒಂದಷ್ಟು ರೀಸನ್ ಕೊಡ್ತಾ ನಿಮ್ಮ ಕೆಲವು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಮೊದಲಿಗೆ ಯಾಕೆ ಈ ಪಿಕ್ಚರ್ನ ನೋಡಬೇಕು ಅಂತಂದರೆ, ಈ ಒಂದು ಯಾವುದೇ ಒಂದು ಸರ್ಕಾರದ ಕಾಯ್ದೆ ಇದೆಯಲ್ಲ, ಅದನ್ನು ನಾವು ಕಲ್ಪನೆ ಮೂಲಕನೋ ಅಥವಾ ಅದನ್ನು ಏನೋದು ಬೇರೆ ಸ್ವರೂಪದಲ್ಲೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಯ್ದೆಗಳು ಯಾವಾಗಲೂ ಕೂಡ ಯಥಾವತ್ತಾಗಿ 100% ಕರೆಕ್ಟಾಗಿರಬೇಕು. ಅದರಲ್ಲಿ ಒಂದು ಪದ ತಪ್ಪಾದರೂ ಕೂಡ ಆ ಕಾಯ್ದೆ ಮೇಲೆ ಅದು ಅಡ್ವರ್ಸ್ ಎಫೆಕ್ಟ್ ಆಗ್ತದೆ. ಸೊ ನಾವಿಲ್ಲಿ ಹೇಳಿಕೊಟ್ಟಿರೋದು ಏನು ಅಂತಂದರೆ, ಈ ಭೂ ಸುಧಾರಣೆ ಕಾಯ್ದೆ ಹೇಳುವಾಗ ಅದಕ್ಕೆ ಪರ್ಫೆಕ್ಟಾಗಿ ಏನು ಹೇಳಬೇಕು, ಹೆಂಗೆ ಹೇಳಬೇಕು, ಮತ್ತು ಅದನ್ನು ಹೇಳುವಂತಹ ಸ್ವರೂಪ ಹೇಗಿರಬೇಕು, ಅದನ್ನು ನಾವು ಮೇಂಟೈನ್ ಮಾಡಿದ್ರೆ ಮಾತ್ರನೇ ಅದನ್ನು ಜನಕ್ಕೆ ರೀಚ್ ಆಗ್ತದೆ. ಸೊ ಒಂದು ಕಾಯ್ದೆ ಹೇಳುವಾಗ ಕಥೆ ರೂಪದಲ್ಲಿ ಸುಮ್ಮನೆ ಏನೋ ಒಂದು ಬಾಯಿ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ, ಅದನ್ನು ದೃಶ್ಯ ರೂಪಕ್ಕೆ ಕಟ್ಕೊಡೋದಿದೆಯಲ್ಲ, ಅದು ಇಟ್ಸ್ ವೆರಿ ಚಾಲೆಂಜಿಂಗ್. ಅದನ್ನು ನಮ್ಮ ನಿರ್ದೇಶಕರಂತೂ ಅದ್ಭುತವಾಗಿ ಮಾಡಿದ್ದಾರೆ. ಎರಡನೇ ರೀಸನ್ ಯಾಕೆ ಇದನ್ನು ನೋಡಬೇಕು ಅಂತಂದರೆ, ಬಹುಶಃ ಇವತ್ತಿನ ಯುವ ಸಮುದಾಯಕ್ಕೆ 70ರ ದಶಕದಲ್ಲಿ ಶುರುವಾದಂತಹ ಈ ರೈತ ಚಳುವಳಿಗಳು, ದಲಿತ ಹೋರಾಟಗಳು, ಪ್ರಗತಿಪರ ಚಿಂತಕರ ಏನು ಹೋರಾಟಗಳು, ಇವೆಲ್ಲದರ ಪರಿಚಯ ಇರೋದಿಲ್ಲ ಅಷ್ಟಾಗಿ. ಮತ್ತು ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಹಲವಾರು ಪುಸ್ತಕಗಳನ್ನ ಓದಬೇಕಾಗ್ತದೆ. ಆದರೆ ನೀವು ಧೀರ ಭಗತ್ ರಾಯ್ ಒಂದು ಚಿತ್ರ ಸಾಕು ಈ ನೆಲದ ಹೋರಾಟದ ಇತಿಹಾಸ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವು ಈ ಚಿತ್ರದಲ್ಲಿ ಒಬ್ಬ ಪುಟ್ಟಣ್ಣಯ್ಯನ್ನು ನೋಡಬಲ್ಲರಿ, ರೈತ ಹೋರಾಟಗಾರ ಪುಟ್ಟಣ್ಣಯ್ಯನ್ನು ನೋಡಬಲ್ಲರಿ. ಈ ಚಿತ್ರದಲ್ಲಿ ಒಬ್ಬ ಪ್ರೊಫೆಸರ್ ನಂಜುಂಡಸ್ವಾಮಿಯವರನ್ನು ನೋಡಬಲ್ಲರಿ. ಈ ಚಿತ್ರದಲ್ಲಿ 70ರ ದಶಕದಲ್ಲಿ ದಲಿತ ಹೋರಾಟಗಳನ್ನು ಕಟ್ಟಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರನ್ನು ನೋಡಬಲ್ಲರಿ. ಈ ಚಿತ್ರದಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟ, ಇದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದೋ ಒಂದು ವರ್ಗಕ್ಕೆ ಸಂಬಂಧ ಅಲ್ಲ, ಈ ನೆಲದ ಒಟ್ಟು ಶೋಷಿತರ ಕತೆ ಹೇಳ್ತಾ ಇರೋದು. ಇಲ್ಲಿ ಶೋಷಣೆ ಒಳಪಟ್ಟದ್ದು ಅನ್ನೋದು ಯಾವುದು ಜಾತಿಯವರಂತಲ್ಲ, ಈ ಭೂ ಏನು ಉಳುವನೆ ಭೂಮಿ ಒಡೆಯ ಕಾಯ್ದೆ ಬಂತಲ್ಲ, ಇದರ ಪ್ರತಿಫಲ ಉಂಡಂಥವ್ರು, ಇದರ ಫಲವನ್ನು ತೊಗೊಂಡಂಥವ್ರು ಯಾವುದೋ ಜಾತಿಗೋ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ, ಯಾಕಂದರೆ ಕರ್ನಾಟಕದ ಎಲ್ಲರೂ ಕೂಡ. ಆದರೆ ಯಾರು ನೆಲದ ಹಕ್ಕನ್ನು ಕಳ್ಕೊಂಡಿದ್ರು, ಆ ನೆಲದ ಹಕ್ಕು ಒಂದು ಸರ್ಕಾರ ಒಂದು ಕಾಯ್ದೆ ತಂದುಬಿಡ್ತು, ಆದರೆ ಅದು ಇಂಪ್ಲಿಮೆಂಟ್ ಆಗುವಾಗ ಈ ಅಧಿಕಾರಿ ವಲಯದಲ್ಲಿ, ರಾಜಕಾರಣಿಗಳ ವಲಯದಲ್ಲಿ, ಮತ್ತು ಆ ಭೂಮಾಫಿಯಾ ನಡೆಸುವಂಥವ್ರು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಟ್ರ. ಅದನ್ನು ಬಿಡದೇ ಇದ್ದಾಗ ಆ ನೆಲದ ಹಕ್ಕು ಬೇಕು ಅಂತ ಹೋರಾಟ ಮಾಡುವಾಗ ಒಬ್ಬ ಪ್ರೊಫೆಸರೋ ಅಥವಾ ಪುಟಣ್ಣಯ್ಯರೋ ಅಥವಾ ಪ್ರೊಫೆಸರ್ ಬಿ ಕೃಷ್ಣಪ್ಪನವರೋ, ಇವರ ಆ ಕಾಲಘಟ್ಟದ ಹೋರಾಟಗಳು ಹೇಗಿತ್ತು ಅನ್ನೋದನ್ನು ಆ ಒಟ್ಟು ಹೋರಾಟದ ಇತಿಹಾಸವನ್ನು ಒಂದು ಚಿತ್ರದಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿರೋಂಥದ್ದು ಭಾಳ ಅದ್ಭುತವಾಗಿದೆ. ಮತ್ತು ಅದನ್ನು ಒಂದು ಆರ್ಟಿಸ್ಟಿಕ್ ಏನೋ ಒಂದು ಆರ್ಟ್ ಮೂವಿ ಥರನೂ ಅಲ್ಲ, ನೀವು ಆಗಲೇ ಕೇಳಿದ್ರೆ ಕಮರ್ಷಿಯಲ್ ಇದೆಯಾ ಅಂತ. ಈ ಇಲ್ಲಿರುವಂಥ ಏನೋ ಹಾಡು, ಇಲ್ಲಿರುವಂತಹ ಲವ್ ಸೀನ್ಗಳು, ಇಲ್ಲಿರುವಂತಹ ಫೈಟ್ಗಳು, ಬಹುಶಃ ಇವತ್ತು ಏನು ಭಾಳ ದೊಡ್ಡ ದೊಡ್ಡ ಬ್ಯಾನರ್ ಚಿತ್ರಗಳು ನೋಡ್ತೀವಿ ಅದಕ್ಕೆ ಸರಿಸಮನಾಗಿ ನಿಲ್ಬರೋ ಮಟ್ಟಕ್ಕೆ ನಿಂತಿದೆ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಕ್ವಶನ್ ಇದೆ, ಪುಷ್ಪ 2 ಜೊತೆಲಿ ನೀವು ಅಂತ. ನಮಗೆ ನಂಬಿಕೆ ಇರುವಂಥದ್ದು ಈ ಕನ್ನಡತನ, ಈ ನೆಲದಲ್ಲಿ ಕನ್ನಡತನ ಇದೆಯಲ್ಲ, ಅದರ ಮೇಲೆ ಯಾವತ್ತಿಗೂ ನಂಬಿಕೆ ಕಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟರು, ಬಾಹುಬಲಿ ಜೊತೆಯಲ್ಲಿ ಇನ್ನೊಂದು ನಮ್ಮ ಕನ್ನಡ ಫಿಲಮ್ ಬಂದು ಗೆಲ್ತು ಅಂತ. ಇಲ್ಲೂ ಖಂಡಿತವಾಗ್ಲೂ ಗೆಲ್ಲೋಕ್ಕೆ ಸಾಧ್ಯ ಇದೆ, ಕನ್ನಡಿಗರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಬಹುಶಃ ಇದು ಇಲ್ಲಿ ಹೇಳಬೇಕೋ ಇಲ್ಲ ಗೊತ್ತಿಲ್ಲ, ನನಗನ್ಸುತ್ತೆ ನಾನು ಹೇಳ್ಬಿಡ್ತೀನಿ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಎಲ್ಲವನ್ನು ಅಬ್ಸರ್ವ್ ಮಾಡುವಾಗ ಕನ್ನಡದ ಜನಕ್ಕೆ ಬೇಕಾಗಿರೋದೇನು ಅಂತಂದರೆ, ಒಂದು ಘನತೆಯಿಂದ ನಮ್ಮನ್ನು ಮಾತಾಡಿಸುವಂಥದ್ದು, ನಮ್ಮನ್ನು ಕೇಳುವಂಥದ್ದು, ಯಾವುದೇ ಚಿತ್ರವನ್ನು ಗೆಲ್ಲಿಸುವಂಥದ್ದು ಅಥವಾ ಇನ್ನೊಂದು ಮತ್ತದ್ದು. ಪುಷ್ಪ 2 ಬರ್ತಾ ಇದೆ, ಅದರ ಒಬ್ಬ ಡಿಸ್ಟ್ರಿಬ್ಯೂಟರು, ಇದು ನಾನು ಕಂಡಿರೋದು, ನಮ್ಮ ತಂಡ ಕಂಡಿದೆಯೋ ಗೊತ್ತಿಲ್ಲ, ನಾನು ಕಂಡಿರೋದು ಹೇಳ್ತಾ ಇದ್ದೀನಿ. ಅದರ ಒಬ್ಬ ಡಿಸ್ಟ್ರಿಬ್ಯೂಟರು ಯಾರೋ ಒಂದು ಕಡೆ ಇಂಟರ್ವ್ಯೂ ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ, ನಾನಿಲ್ಲಿ 100 ಕೋಟಿ ರೂಪಾಯಿ ಗೆದ್ದೋಗ್ತೀನಿ, ತೊಗೊಂಡು ಕಲೆಕ್ಷನ್ ಮಾಡ್ತೀನಿ ಈ ಫಿಲ್ಮ್ನಲ್ಲಿಂದ, 1000 ಕೋಟಿ ಮಾಡಲಿ, ಸಂತೋಷ ಪಡ್ತೀವಿ. ಯಾಕೆಂದರೆ ಇಲ್ಲಿ ಭಾಷೆಗಿನ್ನ ಕಲೆ ಅನ್ನೋದು ನಮಗೆ ಮುಖ್ಯ, ಎಲ್ಲ ಕಲೆಗಳು ಗೆಲ್ಲಬೇಕು, ಕಲಾವಿದರು ಗೆಲ್ಲಬೇಕು. ಆದರೆ ನೀವು ಅದು ಹೇಳೋ ಸ್ಟೈಲ್ ಇದೆಯಲ್ಲ, ಅದು ನನಗೆ ಭಾಳ ಹರ್ಟ್ ಆಗಿರುವಂಥದ್ದು, ನನಗಾದಂಥ ಹರಟು ನಮ್ಮ ಕನ್ನಡಿಗರಿಗೂ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. 1000 ಕೋಟಿ ತೊಗೊಂಡೋಗ್ತೀನಿ, ಕನ್ನಡಿಗರು ವಿಶಾಲವರಿದೆಯರು, ನಮ್ಮನ್ನು ಗೆಲ್ಲಿಸ್ತಾರೆ, ತೊಗೊಂಡೋಗ್ತೀವಿ, ಗೆಲ್ತೀವಿ, ಅದು ಹೇಳೋ ವರ್ಷನ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗುವಂಥದ್ದು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 100 ಕೋಟಿ ತೊಗೊಂಡೋಗ್ತೀನಿ ಅಂದರೆ, ಹಾಗಾದ್ರೆ ಕನ್ನಡ ಫಿಲಮ್ಗಳು ಏನು ಮಾಡ್ಬೇಕು ಇಲ್ಲಿ, ನಾವು ಭಿಕ್ಷೆ ಬಿಡಕ್ಕೆ ಬಂದಿದ್ದೀವ? ತುಂಬ ಹರ್ಟಾದಂಥ ಮಾತದು. ಅದನ್ನು ನೀವು ಹೇಳಿ, 1000 ಕೋಟಿ ತೊಗೊಂಡೋಗಿ, ಕನ್ನಡಿಗರ ಜೊತೆಗೆ ಪ್ರೀತಿ ತೊಗೊಂಡೋಗಿ, ಆ ದುಡ್ಡಿನ ಜೊತೆ ಪ್ರೀತಿ ತೊಗೊಂಡೋಗಿ, ನಾನು ಚಾಲೆಂಜ್ ಮಾಡಿ ತೊಗೋತೀನಿ ಅನ್ನೋದನ್ನೆಲ್ಲ ಒಂದು ಚಿತ್ರವನ್ನು ನಮ್ಮ ಮುಂದೆ ಇಡುವಾಗ ನಾವು ಆ ರೀತಿಯಾದಂಥ ಲ್ಯಾಂಗ್ವೇಜನ್ನು ಉಪಯೋಗಿ ತೊಗೊಂಡೋಗ್ಬಾರ್ದು. ಸೊ ನಾವು ಕೂಡ ಹೇಳ್ತಾ ಇದ್ದೀವಿ, ತುಂಬ ಪ್ರೀತಿಯಿಂದ ಚಿತ್ರ ಗೆಲ್ತೀವಿ, ಲಾಭವನ್ನು ಮಾಡ್ತೀವಿ, ಜೊತೆಗೆ ಈ ಲಾಭ ಜೊತೆಯಲ್ಲಿ ಕನ್ನಡಿಗರ ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ, ಪರಭಾಷೆ ಚಿತ್ರ ಬರುವಾಗ ಗೆಲ್ಲಲಿ ಅಂತ ನಾವು ಹಾರೈಸ್ತೀವಿ. ಆದರೆ ಆ ರೀತಿಯಾದಂಥ ಧೋರಣೆ ಬೇಡ, ನಮ್ಮ ಮೇಲೆ ನೀವು ಹೇರುವಂಥ ಧೋರಣೆಗಳನ್ನ ಬೇಡ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಈ ಪಿಕ್ಚರು ಮತ್ತೆ ಯಾಕೆ ನೋಡಬೇಕು ಅಂತಂದರೆ, ನಾನು ಇನ್ನೊಂದು ಕೇಳ್ಕೊಳ್ಳೋದೇನಂತಂದರೆ, ಇವತ್ತಿನ ಈ ಜನಸಮುದಾಯಕ್ಕೆ ಬಹುಶಃ ಹೋರಾಟದ ಮನೋಭಾವ ಎಲ್ಲೋ ಒಂದು ಕಡೆ ಸ್ವಲ್ಪ ಡ್ರಾಪ್ಔಟ್ ಆಗ್ತಿದೆ ಅನ್ಸುತ್ತೆ. ಬಹುಶಃ ಇದನ್ನು ನೋಡುವಾಗ ನಮ್ಮ ಹಿರಿಯರು, ನಮಗೆ ನಾವೇನಾದರೂ ಇವತ್ತು ಇಲ್ಲಿ ಒಂದಷ್ಟು ಸಮಾಧಾನದ ಬದುಕಿದ್ದೀವಿ ಅಂದರೆ, ನಮ್ಮ ಹಿರಿಯರು ನಡೆದಂಥ ಹೋರಾಟಗಳ ಪ್ರತಿಫಲ ಹೇಗಿದೆ, ನಾವು ಅದನ್ನು ಹೇಗೆ ಮುಂದುವರಿಸ್ಬೇಕು ಅನ್ನೋಂಥ ಒಂದು ಮೋಟಿವೇಷನ್ ಕೂಡ ಸಿಗ್ಬೋದು. ಸೊ ಆ ಕಾರಣಕ್ಕೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ, ಒಂದು ಪರಭಾಷೆಯ ಪ್ರವೇಶವನ್ನು ನಾವು
ಸ್ವಾಗತ ಮಾಡ್ತೀವಿ. ಆದರೆ ಪರಭಾಷೆಯ ಹೇರಿಕೆ ದಬ್ಬಾಳಿಕೆಯನ್ನು ನಾವು ಯಾವತ್ತೂ ಕೂಡ ನಾವು ಅದನ್ನು ಸ್ವಾಗತ ಮಾಡೋದೇ ಇಲ್ಲ. ಅವರು ಅದನ್ನು ಹೇಳಿಕೆ ಕೊಟ್ಟಿದ್ದು ತುಂಬ ಒಂಥರ ಅಹಂಕಾರದ ಧೋರಣೆ ಅಂತ ಅನ್ಸುತ್ತೆ. ಅದನ್ನು ನಾನು ಸಾಫ್ಟಾಗಿ ಹೇಳ್ತೀನಿ, ನಾನು ಅಹಂಕಾರದಿಂದ ಹೇಳಲ್ಲ. ಆ ರೀತಿಯಾದಂಥ ಅಹಂಕಾರ ಧೋರಣೆ ದಯವಿಟ್ಟು ಬೇಡ. ಕನ್ನಡ ನಾಡಿನಲ್ಲಿ ಕನ್ನಡ ಚಿತ್ರಗಳನ್ನ ಗೆಲ್ಲಿಸುವಂತಹ ಎಲ್ಲ ಮನಸ್ಥಿತಿ, ಪ್ರೀತಿ, ವಿಶ್ವಾಸ, ಅದರಲ್ಲೂ ಈಗಾಗಲೇ ಟ್ರೈಲರ್ ಮೂಲಕ ನೀವುಗಳು ಸಾಧನೆ ಮಾಡ್ತಾ ಹೋಗ್ತಿದ್ದೀರಿ. ನಾನು ನಿಮಗೆ ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳೋದೇನು ಅಂತಂದರೆ, ಒಂದು ಹೊಸ ಚಿತ್ರದ ಟ್ರೈಲರ್ಗಳು ರೀಚ್ ಆಗೋದಕ್ಕೆ ಇವತ್ತು ಒದ್ದಾಡಬೇಕು. ಇವತ್ತು ಎಷ್ಟು ಕಮ್ಮಿ, 40-45 ಲಕ್ಷ ನಮಗೆ ಕಾಣ್ತಾ ಇರುವಂಥದ್ದು, ಆರ್ಗ್ಯಾನಿಕ್ಕಾಗಿ ಕಾಣ್ತಾ ಇರೋಂಥದ್ದು. ಬಟ್ ಎಲ್ಲೋ ಕಡೆ ಡೌನ್ಲೋಡ್ ಆಗಿ ವಾಟ್ಸಪ್ಗಳಲ್ಲಿ ಸರ್ಚ್ ಆಗಿ ಹೋಗಿರೋದು ನಾವು ಲೆಕ್ಕ ಕೂಡ ಇಡೋದಕ್ಕಾಗೋದಿಲ್ಲ. ಹಾಗಾಗಿಯೇ ನಮಗೆ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವ್ರದ್ದು ಕೂಡ ಫೋನ್ ಮಾಡಿ ಸಾಧ್ಯ ನಮ್ಮದು ಅಂದರೆ ಕೇಳೋಕ್ಕಾಗಿರೋಂಥದ್ದು. ಸೊ ಭೂ ಸುಧಾರಣೆ ಕಾಯ್ದೆ ಅನ್ನೋದನ್ನು ಒಂದು ತುಂಬ ಬ್ಯೂಟಿಫುಲ್ ಕತೆ ಮೂಲಕ, ಒಂದು ಲವ್ ಸೀನ್ಗಳನ್ನ ಮೂಲಕ, ಫೈಟ್ ಮೂಲಕ ಇಡೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದು ಈ ಚಿತ್ರರಂಗದ ಭಾಳ ದೊಡ್ಡ ಶ್ರಮ ಇದೆ. ಆ ಶ್ರಮಕ್ಕೆ ಕನ್ನಡಿಗರು ಮತ್ತು ಕನ್ನಡದ ಮಾಧ್ಯಮಗಳು ನಮಗೆ ನೀವು ಆಶೀರ್ವಾದ ಮಾಡಿ ಬೆಂಬಲವಾಗಿ ನಿಂತು ಗೆಲ್ಲಿಸ್ಬೇಕು ಅಂತ ನಾನು ಇಡೀ ಚಿತ್ರ ತಂಡದ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಂಗೀತ ರಂಗ ಒಂದು ಉದಾಹರಣೆ ಕೊಟ್ಟರೆ ಅದಕ್ಕೆ ನಾನು ಹೇಳ್ತೀನಿ, ಅದು ಏಕಾಏಕಿ ಬೂಮ್ ಅಂತ ತಗೊಳ್ಳಿಲ್ಲ. ಹೌದು, ಸೊ ಬಾಹುಬಲಿ ಸಿನಿಮಾದ ಜೊತೆಗೆ ಬಂದಾಗ ಅವ್ರಿಗೆ ಥಿಯೇಟರ್ ಸಮಸ್ಯೆ ಆಯಿತು, ಇಮಿಡಿಯೇಟ್ ಥಿಯೇಟರ್ಗಳಲ್ಲಿ ತಂಗಡಿ ಮಾಡಿಬಿಟ್ರು. ನಂತರ ಅವರು ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲ ಕಡೆ ಮಾಧ್ಯಮಗಳಿಗೆ ಹೇಳಿಕೆಗಳು ಕೊಟ್ಟರು. ಸೊ ಅದನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ತಯಾರಿ ಮಾಡಿದ್ರು, ಕಸರತ್ತು ಮಾಡಿದ್ರು. ಆ ನಿಟ್ಟಿನಲ್ಲಿ ನೀವು ಮಾನಸಿಕವಾಗಿ ಹೇಗೆ? ಅವರ ಅನುಭವ ನಮಗೆ ಪಾಠ ಆಗಿದೆ. ಅವರು ಪ್ರಾಬ್ಲಮ್ ಆದಮೇಲೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಕಂಪ್ಲೇಂಟ್ ತೊಗೊಂಡೋಗಿದ್ದು ಮಾಡಿದ್ದು ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ನೋಡಿ ನಾವು ತುಂಬ ಆ ಸಂದರ್ಭದಲ್ಲಿ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳ ದೊಡ್ಡ ದೊಡ್ಡ ಆರ್ಟಿಕಲ್ ಕೂಡ, ಯಾಕೆ ಕನ್ನಡದ ಮೇಲೆ ಈ ಥರದ್ದು ಒಂದು ಬಳಕೆ ನಡೀತದೆ ಅಂತ ಆ ನೋವಿನಿಂದನೇ ನಾನು ಇವತ್ತು ಆ ಮಾತನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದು. ಅದರ ಅನುಭವ ನಮಗೆ ಪಾಠ ಆಗಿದೆ. ನಾವೀಗಾಗಲೇ ನಮಗೆ ಥಿಯೇಟ್ರ್ಗಳು ಹೇಗೆ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆಯಲ್ಲಿ ಸಾಕಷ್ಟು ಪ್ಲ್ಯಾನ್ ಮಾಡಿದ್ದೀವಿ. ಪ್ರಾರಂಭದ ಪ್ರಶ್ನೆ ನಿಮ್ದು ಇದೇ ಇತ್ತು, ಹಿಂಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದಕ್ಕಿಂತ ಕನಿಷ್ಠ ಪಕ್ಷ ಒಂದು 100 ಥಿಯೇಟರ್ಗಳಲ್ಲಿ ನಾವು ಹೇಗೆ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿರುವಂಥ ಎಲ್ಲ ಥಿಯೇಟರ್ಗಳನ್ನು ಒಂದೇ ಭಾಷೆಯವರಿಗೆ ಕೊಟ್ಬಿಡೋಕ್ಕಾಗೋದಿಲ್ಲ. ಹಂಗೆ ಕೊಟ್ಟರೆ ಖಂಡಿತವಾಗ್ಲೂ ಹೇಳ್ತೀವಿ, ನಾ ಹೋರಾಟದ ಮನೋಭಾವದ ಪಿಚ್ ಚಿತ್ರವನ್ನು ಕೊಡ್ತಾ ಇರೋರು ನಾವು. ಹೋರಾಟ ಮಾಡಿ ನಾವು ನಮ್ಮಿಂದ ನ್ಯಾಯ ತೊಗೊಳ್ಳಿಲ್ಲ ಅಂದರೆ ಸುಮ್ಮನೆ ಫಿಲಮ್ನ ಶೋಕಿ ಕೊಟ್ಟಂಗೆ ಆಗುತ್ತೆ. ಫಿಲಮ್ನಲ್ಲಿ ಹೇಳ್ತಾ ಇದೀವಿ ಒಂದು ಹೋರಾಟ, ನ್ಯಾಯಕ್ಕೋಸ್ಕರ ಘನತೆಯಿಂದ ಬದುಕೋದು ಹೆಂಗೆ, ನಿಮ್ಮ ಗೌರವ ಉಳಿಸ್ಕೊಳ್ಳೋದು ಹೆಂಗೆ, ನಿಮ್ಮತನವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ. ಸೊ ನಮ್ಮ ಭಾಷೆಗೆ, ನಮ್ಮ ಚಿತ್ರಕ್ಕೆ ಇನ್ಯಾವುದೋ ದಬ್ಬಳಕೆ ಆಗ್ತಿದ್ರು ಖಂಡಿತವಾಗ್ಲೂ ಕೈ ಕಟ್ಕೂರಲ್ಲ. ಅದಕ್ಕೆ ನಮ್ಮ ಫಿಲಮ್ ಚೇಂಬರ್ ಇದೆ, ನೀವುಗಳಿದ್ದೀರಿ, ಎಲ್ಲರೂ ಕೈ ಹಿಡಿತೀರಿ. ಕನ್ನಡ ಪರ ಹೋರಾಟಗಾರಿದ್ದಾರೆ, ಕನ್ನಡ ಪರ ಹೋರಾಟಗಾರ ಯಾರೋ ಆ ಫಿಲಮ್ ಬರೋದಕ್ಕೆ ಬಿಡೋದಿಲ್ಲ ಅಂತಂದ್ರಲ್ಲ, ಅದು ನಾನು ಸಹಿಸಲ್ಲ, ಅದು ಬೇಡ ಅಂತ ಹೇಳ್ತೀನಿ. ಬಿಡೋದಿಲ್ಲ ಅನ್ನೋದು ಆ ಧೋರಣೆ ಅಲ್ಲ. ಆದರೆ ನಮಗೆ ಅವಕಾಶ ಇಲ್ಲದೆ ಎಲ್ಲ ಬಂದು ಬಾಚ್ಕೊಂಡು ಹೋಯಿತು ಅಂತಂದರೆ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದೀವಿ. ಹಂಗೆ ಬಹುಶಃ ನಂಗೆ ಆಗಲ್ಲ, ಯಾಕೆಂದರೆ ಎಲ್ಲ ಥಿಯೇಟ್ರ್ಗಳನ್ನೂ ಕೂಡ ಈಗ ನಾವೇನು ಮಾಡ್ಬೋದು ಅದೊಂದು ಪಕ್ಕ ಪ್ಲ್ಯಾನಲ್ಲಿದ್ದೀವಿ. ಸೊ ಹಾಗಾಗಿ ನಾವು ಡೇಟ್ ಅನೌನ್ಸ್ ಮಾಡಿದ್ದೀವಿ. ಸೊ ಅದನ್ನೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಅಲ್ಲ, ಅದು 8 ಶುರುವಾಗುತ್ತೆ, ಹಾಗಾಗಿ 5 ಅಂತ ಕನ್ಸಿಡರ್ ಮಾಡೋದು. ನೀವು ಇಲ್ಲ, ನಾವು ಅದನ್ನೇ ಆ ಪ್ಲ್ಯಾನ್ಗಳನ್ನೇ ನಾವು ಮಾಡಿಕೊಂಡು ನಮಗೆ ನಮ್ಮ ಚಿತ್ರವನ್ನು ಗೆಲ್ಲೋದಕ್ಕೆ ಅಗತ್ಯವಾಗಿರುವಂತಹ ಟೈಮಿಂಗ್ಸ್ ಆಗಲಿ, ಥಿಯೇಟರ್ ಆಗಲಿ, ಪ್ಲೇಸ್ ಆಗಲಿ, ಎಲ್ಲವನ್ನು ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವರು 5 ಬಂದು ಅದು ಫುಲ್ ಆಯಿತು ಅಂದರೆ ನೆಕ್ಸ್ಟು ನಮಗೆ ಕೊಡೋದು ಬಿಟ್ಕೊಡ್ ಆ ಥರದಲ್ಲೇನಿಲ್ಲ. ನಾವೇನು ಒಂದು ನಮಗೊಂದು ಕೆಲವು ರೂಲ್ಸು ನಿಯಮಗಳು ಇರ್ತಾವಲ್ವಾ? ಫಿಲ್ಮ್ ಚೇಂಬರ್ ಅಷ್ಟು ಈಸಿಯಾಗಿ ನಿಮಗೆ ಇವತ್ತು ರಾತ್ರಿ ಕೊಟ್ಟಿರ್ತೀವಿ, ಬೆಳಗ್ಗೆ ನಿಮಗೆ ಕೊಡಲ್ಲ ಅಂತಂದ್ಬಿಟ್ಟು ಫಿಲ್ಮ್ ಚೇಂಬರ್ ಅವ್ರು ಕಣ್ಕೊಂಡು ಕೂತ್ಕೊಳ್ಳಲ್ಲವಾ? ನಮಗೆ ನ್ಯಾಯ ಕೊಡ್ಸೋಕೆ ಅವರು ಇರ್ತಾರೆ. ಸೊ ನಮ್ಮ ಹೋರಾಟವನ್ನು ಕೂಡ ಇದ್ರ ಸಲ ಕಾಯ್ಕೊಂಡಿರ್ತೀವಿ. ಅಲ್ಲ, ಟ್ಯಾಕ್ಸ್ ಫ್ರೀಗೆ ನೀವು ಇಡೀ ಕರ್ನಾಟಕ ಜನ ಮನಸ್ಸು ಮಾಡಿ ಗೆಲ್ಸಿದ್ರೆ ಅವ್ರು ಟ್ಯಾಕ್ಸ್ ಫ್ರೀ ನಮಗೆ ಬೇಡ. ಆದರೆ ನೀವು ಹೇಳಿದ ಮಾತು ಬಹಳ ಮುಖ್ಯ ಆಗ್ತದೆ, ಸರ್ಕಾರಕ್ಕೆ ಆ ಜವಾಬ್ದಾರಿ ಇರಬೇಕು. ನಾವು ಆ ಥರದ್ದೊಂದು ನೀವು ಹೇಳಿದ ಒಳ್ಳೆಯದಾಯಿತು, ಆ ಥರದ್ದು ಗಮನಕ್ಕೆ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಮದ್ಯಪಾನ ನಿಯಂತ್ರಣ ಮಂಡಳಿ ಅಂತ ಸರ್ಕಾರ ತರುತ್ತೆ. ಸೊ ಅದಕ್ಕೆ ಪೂರಕವಾಗಿ ಯಾವುದೋ ಒಂದು ಕತೆ ಅಂತ ಬಂದಿದ್ದಾಗ ಅಲ್ಲಿ ಖರ್ಚು ಮಾಡೋ ದುಡ್ಡನ್ನು ಈ ಮೂಲಕ ಕೂಡ ಅವ್ರ ಒಂದು ಪ್ರಮೋಷನ್ಗೋ ಅಥವಾ ಅದನ್ನು ಪ್ರಮೋಟ್ ಮಾಡೋಕ್ಕೋ ಮಾಡ್ಬೋದು. ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮ ಅಂತ ಸರ್ಕಾರಗಳು ನಡೆಸ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ಯಾವುದೋ ನಾಟಕವೋ ಅಥವಾ ಇನ್ನೊಂದು ಏನೋ ಚಿತ್ರವೋ ಬಂದಾಗ ಸಪೋರ್ಟ್ ಮಾಡುವಂಥ ಎಲ್ಲ ಸಿಸ್ಟಮ್ ಇದೆ. ಸೊ ಇಲ್ಲಿ ಭೂ ಸುಧಾರಣೆ ಕಾಯ್ದೆಯಲ್ಲಿ ಆದಂತಹ ಲೋಪಗಳೇನು, ಸರಿ ಏನು, ಲೋಪನೇ ಹೇಳ್ತಾ ಇಲ್ಲ ನಾವು. ಸರಿನೂ ಇದೆ, ತಪ್ಪು ಇದೆ, ದಬ್ಬಾಳಿಕೆ ಇದೆ, ದೌರ್ಜನ್ಯ ಇದೆ, ಹಲ್ಲೆ ಇದೆ, ಕೊಲೆ ಇದೆ, ಎಲ್ಲವೂ ಇದೆ. ಸೊ ನೀವು ಕಾಯ್ದೆ ತಂದಾಗ ಇಷ್ಟು ಜನ ಸಫರರ್ಸು ಇದ್ದಾರೆ, ಇಷ್ಟು ಜನ ಗೈನ್ ಮಾಡಿದವರು ಇದ್ದಾರೆ. ಸೊ ಇದನ್ನು ನಾವು ಜನಕ್ಕೆ ಹೇಳುವಾಗ ಅದು ಸರ್ಕಾರದ ಮೇಲೂ ಕೂಡ ಒಂದು ಜವಾಬ್ದಾರಿ ಅಂತ ಅನ್ಸುತ್ತೆ. ಸೊ ಅವರಿಗೆ ಬಹುಶಃ ನಾವು ಕೇಳ್ತೀವಿ ಟ್ಯಾಕ್ಸ್ ಫ್ರೀ ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಯತ್ನ ಮಾಡಿ. ಖಂಡಿತ, ಹೌದೌದು, ಸರ್ಕಾರ ಮಾಡಬೇಕಾಗಿರೋಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರವು ಬೆನ್ನೆಲುಬಲ್ಲಿ ನಿಲ್ಲಿ ಅಂತ ಖಂಡಿತವಾಗ್ಲೂ ನಾವು ಕೇಳ್ತೀವಿ. ನೀವು ನಮ್ಗೆ ಜ್ಞಾಪಿಸಿದ ಒಳ್ಳೆಯದಾಯಿತು, ನಾವು ಖಂಡಿತವಾಗ್ಲೂ ಕೇಳ್ತೀವಿ ಅದನ್ನು.